ತಳ ಏಯ್, ಮತ್ತೇನಾಯ್ತಾ? ಯಾಕೆ ಕಣ್ಣೀರು? ನೀನ್ ಇಷ್ಟಪಡೋ ತರ ಹೊಡೆದೆ ಬಡಿದೆ ಗಲಾಟೆ ಮಾಡ್ದೆ ನಿಮ್ಮಪ್ಪ ಜರ್ಜಿನ ಕಾಪಾಡ್ದೆ, ಮತ್ತ್ಯಾಕೆ ಇರೋದ್ನೆ? ಈ ದುಃಖದ ಕಣ್ಣೀರಲ್ಲ ಗುಂಡ, ಸಂತೋಷದ ಕಣ್ಣೀರು. ಯು ಮೀನ್ ಆನಂದ ಬಾಷ್ಪ ಗುಂಡ? ಸಂತೋಷ ಆಗ್ಲಿ ದುಃಖ ಆಗ್ಲಿ ಅದು ನಮ್ ಕೈಲಿ ಕಂಟ್ರೋಲ್ ಮಾಡದೇ ಇದ್ದಾಗ ಈ ತರ ಆಗತ್ತೆ. ನೀ ನನಗೆ ದಾಳಿ ಕಟ್ಟಿದ ಮೇಲೆ ನನ್ನ ತಂದೆ ನನ್ನ ತುಂಬಾ ದೂರ ಇಟ್ಬಿಟ್ರು ಕಣೋ. ಅವ್ರು ಮೊದ್ಲಿನ ತರ ನನ್ನ ಜೊತೆ ಇರ್ಲೇ ಇರ್ಲಿಲ್ಲ. ಅದ್ರೊಳಗೆ ನನಗೆ ಮದುವೆ ಆದ್ಮೇಲೆ ಅವ್ರಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಆಯ್ತು. ಆದ್ರೆ ಇವತ್ತು ಏನ್ ಗೊತ್ತಾ ಗುಂಡ, ಮನೆಗೆ ಹೋದ್ಮೇಲೆ ಬರೀ ನಿನ್ ಬಗ್ಗೆನೆ ಮಾತಂತೆ ಕಣೋ. ನಾನು ಹಂಗೆ ಮಾಡಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು, ಅವನ್ನ ಹೆಂಗೆ ನಡ್ಸ್ಕೊಬಿಟ್ಟೆ, ಹಂಗೆ ನಡ್ಸ್ಕೊಬಿಟ್ಟೆ ಅಂತ. ಅಪ್ಪ, ಅಮ್ಮ ನನಗೆ ವಿಡಿಯೋ ಕಾಲ್ ಇದೆಲ್ಲ ಹೇಳ್ತಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತಾ ಗುಂಡ? ಅದನ್ನು ಕೇಳಿ ನನಗೆ ಸಂತೋಷ ಕಳು ಬಂತು ಗುಂಡ. ಆಮೇಲೆ ಏ ಪರವಾಗಿಲ್ಲ, ಹಂಗೆ ಹೇಳು, ನನ್ನ ಕಿವಿ ಸಖತ್ತಾಗಿ ಕೇಳಿಸುತ್ತೆ. ನಮ್ಮಪ್ಪ ನಮ್ಮಿಬ್ಬರನ್ನ ಯಾವತ್ತೂ ಗಂಡ ಹೆಂಡತಿ ಅಂತ ಒಪ್ಕೊಳ್ಳಲ್ಲ ಅನ್ನೋ ಕೊರಗಿತ್ತು. ಆದರೆ ಇವತ್ತು ನನಗೆ ಕೊರಗು ಹೊಟ್ಟೋಯ್ತುಕೊಂಡ ಗುಂಡ. ಒಬ್ಬ ಹೆಣ್ಣಿಗೆ ಅವಳ ಗಂಡನ ಮನೆ ಕಡೆಯಿಂದ ಎಷ್ಟೇ ಆಸ್ತಿ ಅಂತಸ್ತು ಸಂತೋಷ ಇದ್ರು ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಅಂತ ಅವಳು ತವ್ರ ಮನೆ ಇರಬೇಕು. ಅದಿಲ್ಲದೆ ಹೋದ್ರೆ ಅವಳೆಂಥ ಸ್ವರ್ಗದಲ್ಲಿದ್ದರೂ ಅದ್ರೊಳಗೆ ಸಂತೋಷ ಕೊಡಲ್ಲ. ಆದರೆ ಇವತ್ತು ನನಗೆ ತುಂಬ ಸಂತೋಷ ಆಗ್ತದೆ ಗುಂಡ. ಇಷ್ಟಕ್ಕೆಲ್ಲ ಕಾರಣ ನೀನು ರೌಡಿಸಮ್ ಬಿಟ್ಟಿದ್ದು ಗುಂಡ. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ನೀನು ಮಾತ್ರ ರೌಡಿಸಮ್ಗೆ ಹೋಗಬಾರ್ದು. ಇಲ್ಲ ಬೇತಾಳ, ನಾನು ಹೋಗಲ್ಲ. ನಿಮ್ಮನ್ಸಲ್ಲಿ ಹೇಳು. ಇದೇನು ವಿಷ್ಣು ಸಹಸ್ರದ ನಾಮನ ಪದೇ ಪದೇ ಹೇಳಿದ್ರೆ ಪುಣ್ಯ ಬರುತ್ತೆ ಅನ್ನೋದಕ್ಕೆ ಮತ್ತೆ ಮತ್ತೆ ಅದನ್ನ ಕೇಳ್ಬೇಡ, ನಾನು ಹೋಗಲ್ಲ. ಸರಿ ಆಯ್ತು ಬಿಡಪ್ಪ. ಶ್ರೀ ಗುಂಡ, ಇದೇ ನಿನ್ ಪ್ಯಾಂಟ್ ಹರಿದೋಗಿದೆ. ಪ್ಯಾಂಟ್ ಹರಿದೋಗಿದೆ? ಎಲ್ಲ ಇಲ್ಲ ಇಲ್ಲ. ಅದು ರೀಲ್ಸ್ ಅಲ್ಲಿ ಇದೇ ತರ ಏನೋ ನೋಡಿದ್ನ, ಸುಮ್ಮನೆ ಟ್ರೈ ಮಾಡ್ದೆ ಅಷ್ಟೆ. ಚೆನ್ನಾಗಿತ್ತು ನೋಡ್ ಗುಂಡ. ನಿಂಗೆ ಮುಂದಿನ ಜನ್ಮ ಅಂತ ಇದ್ರೆ ದಯವಿಟ್ಟು ಇಷ್ಟೊಂದು ಹೈಟಮ್ ಮಾತ್ರ ಉಪ್ಪಡಪ್ಪ, ನನ್ಗೆ ಹಿಂಸೆ ಆಗುತ್ತೆ. ಸರಿ ಬಿಡು ಬೇತಾಳ, ಇದು ಬ್ಯಾಲೆನ್ಸ್ ವಾಪಸ್ ಕೊಡ್ಬೇಕಲ್ಲ. ಅಂದ್ರೆ ನನಗೆ ಅದನ್ನು ಕೊಡೋದಕ್ಕೆ ಹೈಟ್ ಪ್ರಾಬ್ಲಮ್ ಆಗಲ್ಲ ಕಣೆ. ಇನ್ನೇನು ಮುತ್ಕೊಟ್ಟೆ ಅಲ್ವ, ಅದನ್ನು ವಾಪಸ್ ಕೊಡೋಣ ಅಂತ. ಏನು ಮಾಡ್ತೀನಿ ಕರ್ನಾಟಕದ ಹೆಣ್ಮಕ್ಳಿಗೆ ನಾವೊಂದು ಸಿಹಿ ಸುದ್ದಿ ಇದೆ. ಇನ್ ಮುಂದೆ ಸುವರ್ಣ ಸೂಪರ್ ಸ್ಟಾರ್ ಪ್ರತಿದಿನ ನೋಡಿ, ನಾವು ಕೇಳುವಂತ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ ಬಹುಮಾನ ಗೆಲ್ಲಿ. ಏನಂಕಲ್, ಇದ್ದಕ್ಕಿದ್ದಾಗ ಫೋನ್ ಮಾಡಿದ್ಯಾ? ಏನು ವಿಷಯ? ಏಯ್, ಏನೋ ಗಲಾಟೆ ಆಯ್ತಂತ ಗೊತ್ತಾಯ್ತು ಕಣೋ, ಅದು ನಿಮ್ಮ ಮಾವನ ಬಗ್ಗೆ. ಏನದು? ಅದಾ, ನಮ್ಮ ಜಡ್ಜ್ ಮಾವನ್ನ ಒಬ್ಬ ರೌಡಿ ಕಿಡ್ನಾಪ್ ಮಾಡಿದ್ದ, 10 ಲಕ್ಷ ಡಿಮ್ಯಾಂಡ್ ಮಾಡಿದ್ದ. ಅದನ್ನ ನಾನೇ ಹೋಗಿ ಸರಿ ಮಾಡಿದೆ ಬಿಡ, ಎಲ್ಲ ಕ್ಲಿಯರ್ ಆಯ್ತು. ಅಲ್ಲ ಕಣೋ, ನಿಮ್ಮ ಮಾವ ಜಡ್ಜ್ ಅಂತ ಗೊತ್ತಿದ್ದನು, ಅವ್ರನ್ನ ಕಿಡ್ನಾಪ್ ಮಾಡೋದಾದ್ರೆ ಈ ಊರಲ್ಲಿ ಯಾರಿಗೋ ಇದೆ? ಎಲ್ಲ ಕೋಟೆ ಕೆಲಸ ಅಂತ ಅನ್ಸುತ್ತೆ. ಅಂಕಲ್, ನಿಮ್ಮ ನಾಯಕರು ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರು ಕೆಟ್ಟವರು, ಒಳ್ಳೆಯವ್ರಿಗೆ ಯಾವತ್ತು ಕೆಟ್ಟವ್ರು ಆಗಲ್ಲ ಅವರು. ಏ ವಿಕ್ರಮ್, ಸೂಕ್ಷ್ಮ ಅರ್ಥ ಮಾಡ್ಕೊಳೋ. ಅಲ್ಲ ಕಣೋ, ಆ ಕೋಟೆ ನಿನ್ನ ಮತ್ತೆ ಅವನ ಹತ್ರ ಬರೋವಾಗ ಮಾಡ್ಕೋತೀನಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದ್ದಾನಂತ ನನ್ನ ಕಿವಿಗೆ ಬಿತ್ತಪ್ಪ. ಇಂಥ ವಿಷಯ ಕಿವಿಗೆ ಬೀಳೋದು ಕಸ ಕಿವಿಗೆ ಬೀಳೋದು ಎರಡು ಒಂದೇ ಅನ್ಕೋಬೇಕು. ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಣ, ತಲೆ ಕೆಡಿಸ್ಕೋಬಾರ್ದು. ಏನೋ ವಿಕ್ರಮ್, ನನಗೆ ಗೊತ್ತಾಗಿದ್ದು ನಿನಗೆ ಹೇಳ್ತಾ ಇದ್ದೀನಿ.
ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರು. ಸರಿ. ಹುಷಾರು, ಧೈರ್ಯವಾಗಿರು, ಏನೂ ಆಗಲ್ಲ. ಏನ ಆಫೀಸ್ಗ? ಆಫೀಸ್ಗೆ. ಸರಿ ಬಾ, ನಾನೇ ಬಿಡ್ತೀನಿ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ನೋ ಬಾರೋ, ಬಿಡ್ತೀನೋ. ಪ್ರತಿಯೊಳ ವಿಷ್ಣುನ್ನೇ ಯಾಕೆ ಫುಲ್ ಟೆನ್ಷನ್ ಇರುತ್ತಾರೆ? ಇದನ್ನ ಅವ್ರು ಕೆಲಸ ಮಾಡ್ತಿದಾರಲ್ಲ, ಅದೇನು ತುಂಬ ಸಮಸ್ಯೆ ಅಂತ ಗುಂಡ. ಯಾರು ಹೇಳಿದ್ದು? ನಿನ್ನೆ ವಸುಕ ಮತ್ತು ವಿಷ್ಣು ಬಾಬಾ ಮಾತಾಡ್ತಿದ್ರು, ನಾನು ಕೇಳಿಸ್ಕೊಂಡೆ. ಹತ್ತಾರು ಜನರ ಮುಂದೆ ನನಗೆ ತುಂಬ ಅವಮಾನ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ ಗುಂಡ, ಸಿಚುವೇಶನ್ ಆಗಿ ಆಗೋಗ್ಬಿಟ್ಟಿದೆ. ಹಿಂಸೆ ಆಗುತ್ತೆ ಅಂತ ಕೆಲಸ ಬಿಡೋದಕ್ಕೂ ಆಗಲ್ಲ, ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ಬೇತಾಳ, ಕೆಲಸ ಅಂದಮೇಲೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅದನ್ನು ಫೇಸ್ ಮಾಡಬೇಕು. ಸರಿ, ನನ್ನ ಕೆಲ್ಸಕ್ಕೆ ಲೇಟ್ ಆಯಿತು, ನಾನು ನೋಡ್ತೀನಿ. ಬಾಯ್. ಸರಿ ಬಾಯ್. ಅಲ್ಲಪ್ಪ, ನಮ್ಗೆ ಹೇಳ್ದೆ ಕೇಳ್ದೆ ಅವನು ಮನೆ ಮಾರಲ್ವಲ್ಲ. ಓ, ಏನು ದೊಡ್ಡ ಗ್ಲಾಡ್ ನೀವು ನಿಮ್ಗೆ ಹೇಳಿ ಕೇಳಿ ಮಾಡೋದಕ್ಕೆ, ಗಂಟು ಮೂಟೆ ಕಟ್ಟಕ್ಕೆ ಮಾತ್ರ ಟೈಮ್ ಕೊಡೋದು. ಈಗ ಸಡನ್ ಆಗಿ ಮನೆಗೆ ನುಗ್ಗಿ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ಏನ್ರಿ ಅರ್ಥ? ಏ ಹುಡ್ಗೆ, ನಮ್ಮ ಮನೇಲಿ ನೀವು ಇದ್ಕೊಂಡು ನಮಗೆ ಆವಾಜಾ? ಏಯ್, ಒಂದು ನಿಮಿಷ ಇರಮ್ಮ. ಅಲ್ಲಪ್ಪ, ಇದು ನನ್ನ ಸ್ಟೂಡೆಂಟ್ ವಾಸುದೇವ್ ಮನೆ, ಇಲ್ಲಿರಿ ಅಂತ ಅವರೇ ನಮ್ಗೆ ಹೇಳಿದ್ದು. ನಮ್ಗೆ ಹೇಳದೆ ಅವ್ರು ಹೇಗೆ ಮನೆ ಮಾಡ್ತಾರೆ? ನಮಗೊಂದು ಮಾತು ಹೇಳದೆ ಅವ್ರು ಹೇಗೆ ಮನೆ ಮಾಡೋಕ್ಕೆ ಸಾಧ್ಯ ಹೇಳಿ? ನೋಡ್ರಪ್ಪ, ನೀವಿಲ್ಲಿದ್ದು ಏನು ಗಲಾಟೆ ಮಾಡಬೇಡಿ. ಏನೇ ಹೇಳೋದಿದ್ರು ಅವ್ರು ಬಂದು ನಮಗೆ ಹೇಳಲಿ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಇವಾಗೇನು ನಿಮ್ಮ ಶಿಷ್ಯನೇ ಹೇಳಬೇಕಾ? ನಿಮ್ಮ ಶಿಷ್ಯನ್ನೇ ಫೋನ್ ಮಾಡಿ ಕೇಳಿ. ಸರ್, ಮೇಷ್ರು ಫೋನ್ ಮಾಡ್ತಾ ಇದ್ದಾರೆ, ಬಿಟ್ಬಿಡಿ ಸರ್. ಪ್ರಾಪರ್ಟಿ ಬೇಕು ಅಂದರೆ ಬೇಕು ಅಷ್ಟೇ, ಒಳ್ಳೆ ಮಾತಲ್ಲಿ ಕೊಡಿಲ್ಲ ಅಂದರೆ ತಗೊಳ್ಳೋದು ನನಗೆ ಗೊತ್ತಿದೆ. ರಿಸೀವ್ ಮಾಡಿ ಲೌಡ್ ಸ್ಪೀಕರ. ಹಲೋ ವಾಸುದೇವ್, ನಾನು ಜಗನ್ನಾಥ್ ಮೇಷ್ರು ಮಾತಾಡ್ತಿದ್ದೀನಿ. ಅಲ್ಲಪ್ಪ, ಯಾರೋ ನಾಲ್ಕೈದು ಜನ ರೌಡಿಗಳು ಮನೆಗೆ ಬಂದು ನಾವು ಮನೆ ಕೊಂಡ್ಕೊಂಡ್ಬಿಟ್ಟಿದ್ದೇವೆ, ಈಗಿಂದ ಈಗಲೇ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ನೀನು ಎಲ್ಲಿದ್ದೀಯಪ್ಪ? ದಯವಿಟ್ಟು ಇಲ್ಲಿ ಬರ್ತೀಯಾ? ಕ್ಷಮಿಸಿ ಮೇಷ್ರೆ, ವಿಧಿ ಇಲ್ಲದೆ ನೀವಿರೋ ಮನೆ ನಾ ಮಾರ್ಬಿಟ್ಟಿದ್ದೀನಿ. ನೀವಿರೋ ಮನೆ ನಂದಲ್ಲ. ಇಲ್ಲಪ್ಪ, ಇದಕ್ಕಿದ್ದಾಗೆ ಮನೆ ಮಾರಿದ್ದೀವಿ, ಮನೆ ಖಾಲಿ ಮಾಡಿ ಅಂದರೆ ನಾವು ಎಲ್ಲರೂ ಹೋಗ್ಬೇಕು. ಏಮ್ ಮೇಷ್ರೆ, ನಿಮ್ಮ ಶಿಷ್ಯ ಎಲ್ಲ ಹೇಳಿನಾ, ಗಂಟು ಮೂಟೆ ಕಟ್ಕೊಂಡು ಎಲ್ಲ ಆಚೆ ಹೋಗ್ತಾ ಇರಿ. ಏಯ್, ಎಲ್ಲ ಎತ್ತು ಬಿಸಾಕ್ರ ಆಚೆ.
ವಾಪಸ್ ಇಟ್ರೆ ಸರಿ. ಅದು ಫೈಟ್ ಮಾಡಿದ 7 ತಿಂಗಳು ಆಗೋಯ್ತು ಕಣ, ಅದಕ್ಕೆ 8 ಕರೆಕ್ಟ್ ಆಗಿ ಬಿದ್ದಿಲ್ಲ, ಇವಾಗ ಬೀಳುತ್ತೆ ನೋಡು. ಸರಿಯಾಗಿ ಕ್ರ್ಯಾಕ್ ಆಗಿಲ್ಲ ಅನ್ಸುತ್ತೆ, ಇವಾಗ ಆಗುತ್ತೆ ನೋಡು. ವಿಕ್ರಮ್ ಬೇಡ್ವಾ? ಮನೇಲಿರೋರು ದೇವ್ರು ದೇವ್ರು ನಿಗುಡಿಂದ ಆಚೆ ಆಗ್ತೀಯ. ಚಾಣೂರನು ಅತಿ ಕ್ರೂರನು ಘನಘೋರನು ನ ಕಣ್ಣಾಸುರ ನೀನೇನ ನಿಸ್ಸೀಮನು ಧೀಮಂತನು ಏಕೈಕನು ಜನಧನಿಯ ಉಸಿರು ನೀನೇನ ಜಯಮ್ಮ ಜಗನ್ನಾಥ್. ಇವ್ರು ಈ ಮನೆ ಕಳಸ ಕಣ. ಹಾ
ಎಲ್ಲಕ್ಕೆ ಹೋಗ್ತಿದ್ಯೋ? ಏನ್ ಜಮ್ ಏ ಕೇಳ್ತಿದ್ಯಾ? ಹೊಟ್ಟೆಪಾಡ್ ನಡಿಬೇಕಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಏನು ಇದು ಕೆಲ್ಸಕ್ಕೆ ಅಂತ ಹೇಳ್ತಿದ್ಯಾ? ಮನೆ ನೋಡಿದ್ರೆ ಹೀಗೆ ಹೇಗಿದೆ? ಏನು ಇದು ಗೊತ್ತಿದ್ದು ಗೊತ್ತಿದ್ದು ಕೇಳ್ತಿದ್ಯಾ? ಇವತ್ತು ಅವರು ಮನೆಗೆ ಬರ್ತಿದ್ದಾರೆ. ಯಾರಮ್ಮ? ವಿಕ್ರಮ್, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಇಲ್ಲಿ ನೋಡು ಇಲ್ಲಿ. ಏನು ವಿಕ್ರಮ್, ನಿನ್ನೆ ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ಎಲ್ಲ ಮರ್ತು ಬಿಟ್ಟೆ ಹೇಗೆ? ಒಂದ್ ನಿಮಿಷ ನೀವೆಲ್ಲರೂ ಸುಮ್ಮನೆ ಇರಿ. ವಿಕ್ರಮ್, ಆ ರೌಡಿಗಳು ಮನೆಗೆ ಬಂದಾಗ ನೀನ್ ಮನೇಲಿ ಇದ್ರೆ ಚೆನ್ನಾಗಿರ್ತಿತ್ತು ಕಣ. ಇಲ್ಲಿದ್ದೇನ್ ಮಾಡ್ಲಿಮ್ಮ, ಕೈ ಕಟ್ಟಿದ್ರೆ ಬಿಡಿಸ್ಬೋದು. ಅದ್ರ ಕೈ ಕಟ್ಕೊಂಡಿಕೋ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ತಾನ್ ಇಲ್ಲಿದ್ದು ಮತ್ತೆ ಹೊಡ್ಸ್ಕೊಳಕ್ಕಾಗತ್ತ? ಸಂಜೆ ಬರ್ತೀನಿ ಬಿಡು. ಸಂಜೆ ಬರ್ಬೇಡ, ಮಧ್ಯರಾತ್ರಿ ಬಂದ್ಬಿಡು. ನೆನೆ ಅತ್ತೆ ತಳ್ದ ಹಾಗೆ ಇವತ್ತು ಮಾವನ್ನೋ ನನ್ನನ್ನೋ ತಳ್ಬಿಡ್ಲಿ. ಅದು ಮಾವ ಅವ್ರು ಬಂದು ನಮ್ಮ ಮೇಲೆ ಕೈ ಮಾಡಿಬಿಟ್ರೆ ಅಂತ ಹೇಳ್ದೆ ಅಷ್ಟೇ. ವಿಕ್ರಮ್ ಇದ್ರೆ ಸ್ವಲ್ಪ ಹೆದರ್ಕೋತಾರಲ್ವಾ? ನಿನ್ನೆ ನಾನು ಹೇಳಿದ್ದು ನಿಮ್ಗೆಲ್ಲ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ವಿಕ್ರಮ್ ಆ ರೌಡಿಗಳ ಮೇಲೆ ಕೈ ಮಾಡಿದ್ರೆ ಆ ಕ್ಷಣದಿಂದನೇ ನಾನು ಈ ಮನೆಯಲ್ಲಿರಲ್ಲ. ಬೇಡ, ಕೆಲಸ ಹೋಗಿ ತಿನ್ ಕಡೆ. ವಿಕ್ರಮ್ ನನ್ನ ಮಾತು ಕೇಳೋ. ನೀನಾದ್ರೂ ಅವ್ನ್ ಹೇಳಮ್ಮ. ಬೇಡಮ್ಮ, ಅವನ್ ಹೋಗಿ ಬರ್ಲಿ ಬಿಡಿ. ನೆನ್ನೆ ಅವ್ರು ಹೊಡೆದಾಗ ಎಲ್ಲಿ ತಿರುಗಿ ಸುಡಿತಾನೆ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ? ನಮ್ಮ ಅದೃಷ್ಟ ಅವ್ನ ಕೈಯೇ ಎತ್ತಲಿಲ್ಲ. ಇವತ್ತು ಅದು ರಿಪೀಟ್ ಆದರೆ ಅವ್ನು ಗ್ಯಾರಂಟಿ ಸುಮ್ಮನಿರಲ್ಲಮ್ಮ, ತಿರುಗಿಸಿ ಹೋದ್ಬಿಡ್ತಾನೆ. ಅದಕ್ಕೆ ಅವ್ನು ಇರೋದೇ ಬೇಡ, ಹೋಗಲಿ. ಅವತ್ತು ನಾನು ಮೆಣಸಿನಕಾಯಿ ಪುಡಿ ಹಾಕಿ ಏನೋ ಮಾಡಿದ್ನಲ್ಲ, ಹಾಗೆ ಇವತ್ತು ಏನಾದರೂ ನಾನು ಮಾಡ್ತೀನಿ ಬಿಡಿ. ವೇದ, ಆಟದಲ್ಲಿ ಮಾತ್ರ ಸಬ್ಸ್ಟಿಟ್ಯೂಟ್ ಇರೋದು, ಹೊಡೆದಾಟದಲ್ಲ. ಅವನಿಗೆ ಹೇಳಿದ್ದು ನಿಮ್ಮೆಲ್ರಿಗೂ ಅನ್ವಯಿಸುತ್ತೆ. ಜಯ, ನಾನು ವಾಸುದೇವ್ ಹತ್ರ ಹೋಗಿ ಒಂದು ವಾರನಾದರೂ ಟೈಮ್ ಕೊಡಪ್ಪ ಅಂತ ಕೇಳ್ಕೊಂಡು ಬರ್ತೀನಿ. ಯಾರೂ ಹೆದರಬೇಡಿ. ಜಯ, ನನ್ನ ಬ್ಯಾಗ್ ಛತ್ರಿ ತಂದು ಕೊಡ್ತೀಯಾ? ಹೋಗ್ಬಿಡ್ತೇನೆ. ಹುಷಾರು. ವೆಂಕಿ, ವಿಷ್ಣು, ಈ ಮನೆ ಓನರ್ ಟೈಮ್ ಕೊಡದೆ ಹೋದರೆ ನಮಗೆ ಬೇರೆ ದಾರಿನೇ ಇರಲ್ಲ. ನೀವುಗಳು ಯಾಕೂ ಇರಲಿ, ನಿಮ್ಮ ನಿಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಂಡ್ಬಿಡಿ. ಅಮ್ಮ, ಏನಪ್ಪ ದೊರೆ ಸುಮ್ಮನೆ ಬಂದ್ಬಿಟ್ರಿ? ಇನ್ನೇನು ಕೂಚು ಕೊಡಿ, ಡ್ಯಾನ್ಸ್ ಮಾಡ್ಕೊಂಡು ಬರ್ಬೇಕಾಗಿತ್ತಾ? ವಾಡ್ಬೇಕು ಇವರು. ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಅದಕ್ಕಾದ್ರೆ ಏನು ಸೀರಿಯಸ್ ಆಗಿರ್ಬೇಕಾ? ಇದ್ರೆ ಚೆನ್ನಾಗಿರುತ್ತೆ. ಸರಿ, ಏನು ಮಾತಾಡೋದಿತ್ತು? ಹೌದು, ಒಂದು ಪ್ರಶ್ನೆ ಕೇಳಬೇಕಿತ್ತು. ಕೇಳ್ಬೋದು. ಇವತ್ತು ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ ರೌಡಿಗಳು ಸಡನ್ ಆಗಿ 8 ತಿಂಗಳು ಹಾಸ್ಪಿಟಲ್ ಸೇರಿದ್ದಾರೆ ಅಂದ್ರೆ ಇದು ದೊಡ್ಡ ವಿಷಯನೇ ಅಲ್ವಾ? ನಾವೆಲ್ಲರೂ ಖುಷಿ ಪಡುವಂತ ವಿಷಯ ಅಲ್ವಾ? ನಿನ್ನೆ ಖುಷಿ ಆಗಿಲ್ವಾ? ಗುಂಡಾ,
ಖುಷಿ ಆಗ್ತಿಲ್ವಾ ಅಂದೆ. ಮುಖ ಮನ್ಸಿನ ಕನ್ನಡಿ ಇದ್ದ ಹಾಗೆ, ಮನಸ್ಸಲ್ಲಿ ಖುಷಿ ಇದ್ರೆ ಅದು ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ. ಆದ್ರೆ ನಿನ್ ಮುಖದಲ್ಲಿ ನನ್ ಖುಷಿನೇ ಕಾಣ್ತಿಲ್ಲ. ಹಣೆ ಮೇಲೆ ಬರ್ಸ್ಕೊಂಬರ್ಲ ನಾನು ಖುಷಿಯಾಗಿದ್ದೀನಿ ಅಂತ. ಏನೇನೇನು ಬೇತಾಳ, ಈ ಸಂತೋಷ ಅನ್ನೋದು ಒಬ್ಬೊಬ್ರು ಒಂದೊಂದು ಥರ ತೋರಿಸ್ಕೋತಾರೆ. ಎಲ್ಲರೂ ಒಂದೇ ಥರ ಇರೋಕ್ಕೆ ಚಾನ್ಸೇ ಇಲ್ವಲ್ಲ. ಇವಾಗ ಮನೆ ಮುಂದೆ ಸಾರ್ಸಿ ಗುಡಿಸಿ ರಂಗೋಲಿ ಹಾಕಿದ್ರೆ ಬೆಳಿಗ್ಗೆ ಆಯಿತು ಅಂತ, ಹಾಗೆ ಹೂವು ಮಾವು ಬೀಳು ಕಟ್ಟಿದ್ರೆ ಅಪ್ಪ ಅಂತ ಈಸೆ ಕೈ ಹಿಡಿಬೋದು. ಆದರೆ ಒಬ್ರು ಸಂತೋಷದಲ್ಲಿದ್ದಾರೆ ಅಥವಾ ನೋವಲ್ಲಿದ್ದಾರೆ ಅಂತ ಅವ್ರ ಮುಖ ನೋಡಿದ ಕೂಡಲೇ ಹೇಳೋಕ್ಕಾಗಲ್ಲ ಕಣೆ. ಕೆಲವೊಂದ್ಸರಿ ನಮಗೆ ತುಂಬ ಸಂತೋಷ ಆಗುತ್ತಲ್ಲ, ಆವಾಗ ಅದು ಕಣ್ಣೀರಿನ ಮೂಲಕ ಹೊರಡೆ ಬರುತ್ತೆ. ಎಷ್ಟೋ ನೋವುಗಳು ತುಟಿ ಅಂಚಲ್ಲಿ ಕರಗೋಗುತ್ತೆ. ಕರೆಕ್ಟ್, ನಾನು ಒಪ್ಕೋತೀನಿ. ಆದ್ರೆ ಇವಾಗ ಮುಖದ ವಿಷಯ ಬಿಟ್ಟು ಮುಖ್ಯವಾದ ವಿಷಯ ಮಾತಾಡೋಣ. ಹೇಳಮ್ಮ, ಅದೇನ್ ವಿಷಯ? ಈ ಪ್ರಾಬ್ಲಮ್ ತುಂಬಾ ಈಸಿ ಸಾಲ್ವ್ ಆಯ್ತು ಅಂತ ಅನ್ಸ್ತಿಲ್ವಾ ನಿಂಗೆ? ಯಾವ ಪ್ರಾಬ್ಲಮ್? ಓ, ಮನೇಲಿ ಯಾವ ಪ್ರಾಬ್ಲಮ್ ಇತ್ತು ಅನ್ನೋದು ಮರ್ತೋಗ್ಬಿಟ್ಟಿದ್ಯಾ? ಇಷ್ಟೊತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ವೋ ಅದು. ತಾವು ಪ್ರಶ್ನೆನ ಸ್ವಲ್ಪ ನೇರವಾಗಿ ಕೇಳಿ. ನೇರವಾಗೇ ಕೇಳಿದ್ದು, ಅವರೆಲ್ಲ ಮತ್ತೆ ಬರ್ತಾರೆ ಅಂತ ನಾವೆಲ್ಲ ಹೆದರ್ಕೊಂಡಿದ್ವಿ. ಅಂಥದ್ರಲ್ಲಿ ಸಡನ್ ಆಗಿ ಅವ್ರಿಗೆಲ್ಲ ಯಾರೋ ಹೊಡೆದು ಅವರೆಲ್ಲ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂದ್ರೆ ಏನರ್ಥ? ಅದ್ರಲ್ಲೂ ನಾಲ್ಕೈದು ಜನಕ್ಕೆ ಒಬ್ಬನೇ ಹೊಡೆದಿದ್ದಾರೆ ಅಂದ್ರೆ ಅವ್ನ್ ಯಾರಿರ್ಬೋದು? ನನ್ಗೇನ್ ಗೊತ್ತು ಬೇತಾಳ, ಅದು ಟಿವಿಲಿ ಏನೋ ಹೇಳ್ತಿದ್ರಲ್ಲ ಅಪರಿಚಿತ ವ್ಯಕ್ತಿ ಅಂತ. ಇನ್ನೇನ್ ಬೇತಾಳ, ಪೊಲೀಸವರಿದ್ದಾರೆ, ಅವರೇ ಇನ್ವೆಸ್ಟಿಗೇಷನ್ ಮಾಡಿ ಕಂಡುಹಿಡಿಯಬೇಕಷ್ಟೆ. ಹಾಗಯ್ಯ ಗುಂಡ, ಇವಾಗ ನೀನ್ ಮುಂಚೆ ಇದೇ ಫೀಲ್ಡ್ ಅಲ್ಲಿ ಇದ್ದೆ ಅಲ್ವಾ? ಒಬ್ಬನೇ ನಾಲ್ಕು ಜನ ಹೊಡಿತಾನೆ ಅಂದ್ರೆ ಆ ತರದ ದುರ್ಗದಲ್ಲಿ ಎಷ್ಟು ಜನ ಇರ್ತಾರಳು? ಇವ್ರ ಬಗ್ಗೆ ನಿಂಗೆ ಗೊತ್ತಿರ್ಬೇಕಲ್ಲ, ಅದಕ್ಕೆ ಕೇಳಿದೆ. ನನಗೆ ಗೊತ್ತಿರುತ್ತೆ ಬೇತಾಳ, ಮೇ ಬಿ ನ್ಯೂ ಕಮರ್ ಎಂಟ್ರಿ ಆಗಿರ್ಬೋದು. ಅಲ್ಲ, ನಿನಗೆ ಗೊತ್ತಿರೋ ಅಪರಿಚಿತ ವ್ಯಕ್ತಿ ಯಾರಿರ್ಬೋದು?